ಇವತ್ತು ಕೂಡ ಡೇರ್ ಆ್ಯಂಡ್ ಡಿವಿಲ್ ಥರ ಮಾತನಾಡುವಂಥದ್ದು ಮಾತನಾಡುವ ಸಂಸದ ಪ್ರತಾಪ್ ಸಿಂಹ ಅವರು ಅದ್ಯಾಕೋ ಸ್ವಲ್ಪ ಸ್ವಲ್ಪ ಮಂಕಾದಂತೆ ಕಾಣಿಸ್ತಾ ಇದೆ ಎಸ್ ಮೈಸೂರಲ್ಲಿ ಮಾತನಾಡಿರ್ತಕ್ಕಂಥ ಪ್ರತಾಪ್ ಸಿಂಹ ನನ್ನದು ಅಭಿವೃದ್ಧಿ ರಾಜಕಾರಣ ನಾನು ಅಭಿವೃದ್ಧಿ ಬಗ್ಗೆ ಅಷ್ಟೇ ತಲೆ ಕೆಡಿಸ್ಕೊಳ್ತಾ ಇದ್ದೇನೆ ನನ್ನನ್ನು ಏನೂ ಕೇಳಿಬಿಡಿ ನನಗೆ ಏನೂ ಗೊತ್ತಿಲ್ಲ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ ಯಾಕೆ ಈ ಮಾತನ್ನು ಹೇಳಿದರು ಅಂದರೆ ಮೈಸೂರಲ್ಲಿ ಒಂದು ವೇಳೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಲೋಕಸಭಾ ಚುನಾವಣೆಗೆ ಮೈತ್ರಿ ಆದರೆ ಮೈಸೂರನ್ನು ಜೆ ಡಿ ಎಸ್ಗೆ ಬಿಟ್ಟು ಕೊಡ್ತಾರಂತೆ ಅನ್ನೋ ಒಂದು ಚರ್ಚೆ ಇತ್ತು ಜೊತೆಗೆ ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡಬಾರ್ದು ಅಂತ ಕೆಲವೊಂದಿಷ್ಟು ಬಿ ಜೆ ಪಿ ನಾಯಕರ ಒತ್ತಡ ಹೇರ್ತಾ ಇದ್ದಾರೆ ಅನ್ನೋ ಒಂದು ಕೂಗು ಕೇಳಿ ಬಂದಿತ್ತು ಈ ವಿಚಾರವಾಗಿ ಮಾತನಾಡಿದ ಪ್ರತಾಪ್ ಸಿಂಹ ಅವರು ಮಹಾಗಠಬಂಧನ್ ಮತ್ತು ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಮೈತ್ರಿ ವಿಚಾರದ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ ನನ್ನನ್ನು ಏನು ಕೇಳಬೇಡಿ ನನ್ನ ವಿರುದ್ಧ ಯಾರು ಸ್ಪರ್ಧೆ ಮಾಡ್ತಾರೋ ಅದು ಗೊತ್ತಿಲ್ಲ ರಾಜಕೀಯ ವಿಚಾರವಾಗಿ ನಾನು ಮಾತನಾಡಲ್ಲ ಮಾಧ್ಯಮಗಳ ಜೊತೆ ಮಾತನಾಡಬೇಡಿ ಅಂತ ನನಗೆ ಯಾರೂ ಕೂಡ ಸೂಚನೆ ಕೂಡ ಕೊಟ್ಟಿಲ್ಲ ನಾನು ನಾನು ಕೆಲಸ ಇದ್ದೇನೆ ಏನು ಕೆಲಸ ಇದ್ದೇನೆ ಅಂತ ನೋಡ್ಕೊಳ್ಳೋದಕ್ಕೆ ಮೇಲೆ ತಾಯಿ ಚಾಮುಂಡಿ ತಾಯಿ ಇದ್ದಾರೆ ಅಂತ ಹೇಳಿದರು ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡಿಸೆಂಬರ್ ಕೊನೆ ವೇಳೆಗೆ ಮೈಸೂರು ಕುಶಾಲನಗರ ರಸ್ತೆ ಪೂರ್ಣ ಆಗುತ್ತೆ ಇದು ಜನರಿಗೆ ನಾನು ಇರ್ತಕ್ಕಂಥ ವಾಗ್ದಾನ ಅಂತ ಹೇಳಿದ್ರು ಮೈಸೂರು ಕುಶಾಲನಗರ ನಡುವೆ ತೊಂಬತ್ತ್ಮೂರು ಕಿಲೋಮೀಟರ್ ಪ್ರವೇಶ ನಿರ್ಗಮ ನಿಯಂತ್ರಿತ ಹೆದ್ದಾರಿ ನಿರ್ಮಾಣಕ್ಕೆ ಈಗಾಗಲೇ ಭೂಮಿ ಆಗಿದೆ ನಾಲ್ಕು ಹಂತದ ಕಾಮಗಾರಿಯನ್ನು ಮೂರು ಗುತ್ತಿಗೆದಾರರು ವಹಿಸ್ಕೊಂಡಿದ್ದಾರೆ ಸೊ ಎಲ್ಲವೂ ಕೂಡ ಅಂದ್ಕೊಂಡಂತೆ ಆಗುತ್ತೆ ಅನ್ನೋ ಒಂದು ಮ ಹೇಳಿಕೆಯನ್ನು ಕೊಟ್ಟಿದ್ದರು ಸೊ ಮುಂದಿನ ಒಂದು ಎಂಟರಿಂದ ಒಂಬತ್ತು ತಿಂಗಳು ಮಾತ್ರ ಇದೆ ಲೋಕಸಭಾ ಚುನಾವಣೆಗೆ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಬೇಕು ಕೆಲವೊಂದಿಷ್ಟು ಸ್ಥಳೀಯ ಬಿ ಜೆ ಪಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋ ಒಂದು ಮಾತು ಚರ್ಚೆ ಆಗ್ತಾಯಿದೆ ಈ ನಡುವೆ ಕಾಂಗ್ರೆಸ್ ಭರ್ಜರಿಯಾಗಿ ತಯಾರಿ ಮಾಡ್ಕೊಳ್ತಾ ಇದೆ ಜೂನಿಯರ್ ಇಂದಿರಾ ಅಂತ ಕರೆಸ್ಕೊಳ್ತಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿ ಅಥವಾ ಸಿ ಎಮ್ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮೈಸೂರಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯಬಹುದು ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಜೊತೆಗೆ ಜೆ ಡಿ ಎಸ್ ಏನಾದರೂ ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡ್ರೆ ಪ್ರತಾಪ್ ಸಿಂಹ ಬದಲು ಜೆ ಡಿ ಎಸ್ ಅವ್ರ ಜೆ ಡಿ ಎಸ್ನವ್ರಿಗೆ ಕ್ಷೇತ್ರವನ್ನು ಬಿಟ್ಟುಕೊಡಬಹುದು ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾಯಿದೆ ಸೊ ಇವೆಲ್ಲವೂ ಕೂಡ ಇನ್ನೂ ಚರ್ಚಾ ಹಂತದಲ್ಲೇ ಇದೆ ಹೀಗಾಗಿ ಪ್ರತಾಪ್ ಸಿಂಹ ಇದ್ರ ಬಗ್ಗೆ ಯಾವುದೇ ರೀತಿಯ ರಿಯಾಕ್ಷನ್ ಕೊಡಲ್ಲ ನಾನೇನು ಮಾತನಾಡೋಲ್ಲ ನನ್ನ ಕೆಲಸ ಮಾತಾಡುತ್ತೆ ಅಂತ ಹೇಳಿ ಜಾರ್ಕೊಂಡಿದ್ದಾರೆ ನೋಡೋಣ ಮೈತ್ರಿ ಆದರೆ ಏನಾಗಬಹುದು ಮೈಸೂರು ಲೋಕಸಭಾ ಕ್ಷೇತ್ರ ಪ್ರತಾಪ್ ಸಿಂಹ ಅವರ ನಡೆ ಏನು ಮುಂದೇನು ಮಾಡ್ತಾರೆ ಇವೆಲ್ಲದಕ್ಕೂ ಕೂಡ ಮತ್ತಷ್ಟು ಕೆಲವೇ ದಿನಗಳಲ್ಲಿ ಒಂದು ಸ್ಪಷ್ಟ ಒಂದು ನಿರ್ಧಾರ ಅಥವಾ ನಿಲುವು ಸಿಗಬಹುದು ನಿಮ್ಗೆ ಮತ್ತಷ್ಟು ಅಪ್ಡೇಟ್ಸನ್ನು ಕೊಡೋ ಪ್ರಯತ್ನವನ್ನು ಮಾಡ್ತೀವಿ